ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ವಿಕಾ ಚಾನಲ್ ಇವತ್ತು ನಾನು ನಿಮಗೆ ಫಿಶ್ನ ಯೂಸ್ ಮಾಡಿ ಒಂದು ಡಿಫ್ರೆಂಟ್ ರೆಸಿಪಿ ಇದ್ದೀನಿ ಫಿಶ್ ಕಟ್ಲೆಟ್ ಫಿಶ್ನ ಯೂಸ್ ಮಾಡಿ ನಾವು ನಾರ್ಮಲ್ ಆಗಿ ಸಾಂಬಾರ್ ಮಾಡಿರ್ತೀವಿ ಫಿಶ್ ಕಬಾಬ್ ಫಿಶ್ ಫ್ರೈ ಈ ರೀತಿ ರೆಸಿಪಿಗಳನ್ನ ಮಾಡಿರ್ತೀವಿ ಬಟ್ ಫಿಶ್ನ ಯೂಸ್ ಮಾಡಿ ಈ ರೀತಿ ಡಿಫ್ರೆಂಟ್ ಆಗಿರೋ ಟೇಸ್ಟಿಯಾಗಿರೋಂಥ ಸ್ನ್ಯಾಕ್ಸು ಅಥವಾ ಫಿಶ್ ಕಟ್ಲೆಟ್ನ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಸೂಪರ್ ಆಗಿರುತ್ತೆ ಇದನ್ನ ಸಿಂಪಲ್ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ಇನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರ ಜೊತೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಇದರಿಂದ ನಾವು ಹೊಸ ಹೊಸ ವೀಡಿಯೋಗಳು ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಒಂದು ವೀಡಿಯೋನು ಮಿಸ್ ಆಗೋಲ್ಲ ಸೊ ಪ್ಲೀಸ್ ಫ್ರೆಂಡ್ಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಚೈನಾ ಪಾಪ್ಲೇಟ್ ಫಿಶ್ ತೊಗೊಂಡಿದ್ದೀನಿ ನೀವು ಇದ್ರ ಬದಲು ಗೌರಿ ಕಾಟ್ಲಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಫಿಶ್ ಪೀಸ್ ತೊಗೊಳ್ಬಹುದು ಸುಮಾರು ಒಂದು ಅರ್ಧ ಕೆ ಜಿ ಅಷ್ಟಿದೆ ಮತ್ತೆ ಈ ರೀತಿ ಪೀಸ್ಗಳು ತೊಗೊಂಡಿದ್ದೀನಿ ಇದರಲ್ಲಿ ದಪ್ಪ ಮುಳ್ಳಿರತ್ತೆ ಸಣ್ಣ ಮುಳ್ಳು ಇರಲ್ಲ ಅಂತ ಈ ಥರ ಒಂದು ನಾಲ್ಕು ಪೀಸ್ ತೊಗೊಂಡಿದ್ದೀನಿ ಈಗ ಹೇಗೆ ಅಂತ ನೋಡೋಣ ಪ್ಯಾನಲ್ಲಿ ಒಂದು ಸ್ವಲ್ಪ ನೀರನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಈಗ ನೀರು ಬಿಸಿ ಆಗ್ತಿದ್ದಂಗೆ ನಾವು ಕಟ್ ಮಾಡಿಟ್ಟಿರೋಂಥ ಫಿಶಸ್ಗಳು ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಜಸ್ಟ್ ಒಂದು ಐದು ನಿಮಿಷ ಇದನ್ನ ಬೇಯಿಸ್ಕೊಳ್ಬೇಕು ಅಷ್ಟು ಫಿಶ್ ಬೇಗ ಬೇಯೋದ್ರಿಂದ ಒಂದು ಐದು ನಿಮಿಷ ಸಾಕು ನೋಡಿ ಒಂದು ಎರಡು ನಿಮಿಷ ಆಗಿದ್ದು ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಇನ್ನೊಂದು ಸೈಡು ಈ ರೀತಿ ತಿರ್ಗ್ಸಾಕೊಳ್ಳೋಣ ಒಂದು ಐದು ನಿಮಿಷ ಆಗಿದೆ ಎರಡು ಸೈಡ್ ಮೀನ್ ಚೆನ್ನಾಗಿ ಬೆಂದಿದೆ ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈ ಮೀನ್ ನ ಮಾತ್ರ ಒಂದ್ ಪ್ಲೇಟಲ್ಲಿ ತೆಗ್ದಿಟ್ಕೊಳ್ಳೋಣ ಈಗ ಈ ಮೀನಲ್ಲಿರೋ ಮುಳ್ಳನ್ನ ಸೆಪರೇಟ್ ಆಗಿ ತೆಗಿಬೇಕು ಬರೀ ಮೀನಿನ ಮಾಂಸನ ಮಾತ್ರ ನಾವು ತಗೊಳ್ಬೇಕು ಚೆನ್ನಾಗಿ ಬೆಂದಿರೋದ್ರಿಂದ ಈಸಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಈಸಿಯಾಗಿ ತೆಗಿಬೋದು ಈಗ ಈ ಮೀನಲ್ಲಿರೋ ಮುಳ್ಳು ಮತ್ತೆ ಮಾಂಸನ ಎರಡನ್ನೂ ಸೆಪರೇಟ್ ಆಗಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಬೌಲಲ್ಲಿ ನಾನು ಮೀನಿನ ಮಾಂಸನ ಮಾತ್ರ ಬಿಡಿಸಿ ತೆಗೆದಿಟ್ಕೊಂಡಿದ್ದೀನಿ ಅದೇ ರೀತಿ ಅದ್ರ ಮೇಲಿನ ಸಿಪ್ಪೆ ಮತ್ತು ಸಣ್ಣ ಸಣ್ಣ ಮುಳ್ಳು ದೊಡ್ಡ ಮುಳ್ಳು ನಾನು ಸೆಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಇದು ಕಟ್ಲೆಟ್ ಮಾಡ್ತಿರೋದ್ರಿಂದ ಮುಳ್ಳು ಇಲ್ದಂಗೆ ಕ್ಲೀನಾಗಿ ಬರೀ ಮಾಂಸಗಳನ್ನ ಮಾತ್ರ ತೆಗೆದಿಟ್ಕೊಳ್ಳಿ ಫ್ರೆಂಡ್ ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಪ್ಯಾನ್ಗೆ ಒಂದು ತ್ರೀ ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದ್ದು ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಒನ್ ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಹಾಕಿ ಒಂದು ಟೆನ್ ಸೆಕೆಂಡ್ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗ್ತಿದ್ದಂಗೆ ಒಂದು ಹಸೆ ಮೆಣಸಿನ್ಕಾಯಿ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಹಾಕಿ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದನ್ನ ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ ನಾವು ಫ್ರೈ ಮಾಡಿಟ್ಟಿರುವಂಥ ಈರುಳ್ಳಿ ಕಂಪ್ಲೀಟಾಗಿ ತಣ್ಣಗಾಗಿದೆ ತಣ್ಣಗಾದಮೇಲೆ ನಾವು ಬಿಡಿಸಿಟ್ಟಿದ್ವಲ್ಲ ಮೀನಿಂದು ಪೀಸಸ್ಸು ಆ ಪೀಸಸ್ ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ಮೀಡಿಯಮ್ ಸೈಜ್ ಆಲೂಗಡ್ಡೆನ ಬೇಯಿಸಿ ಮ್ಯಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಫುಲ್ಲು ನೈಸಾಗೆ ಮ್ಯಾಶ್ ಮಾಡ್ಕೊಳ್ಬೇಕು ಆಲೂಗಡ್ಡೆ ಹಾಕ್ಕೊಳ್ಳೋಣ ಹಣ್ಣು ಕಟ್ ಮಾಡಿ ಇಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲದನ್ನೂ ಹಾಕಿ ನೀರು ಹಾಕ್ತಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದೆ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆ ಈಗ ನಾವು ಇದನ್ನ ಕಟ್ಲೆಟ್ ಮಾಡ್ಕೊಳ್ಳೋಣ ಫಸ್ಟ್ ಒಂದು ಸ್ವಲ್ಪ ಮಿಶ್ರಣ ತಗೊಂಡು ರೌಂಡ್ ಶೇಪ್ ಮಾಡಿ ಅದನ್ನ ಈ ರೀತಿ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿ ಕಟ್ಲೆಟ್ ಮಾಡ್ಕೊಳ್ಬೇಕು ನೋಡಿ ತುಂಬ ತೆಳು ಮಾಡಿ ತುಂಬ ತೆಳುವು ತಟ್ಕೋಬಾರ್ದು ಈ ರೀತಿ ಮೀಡಿಯಮ್ ಶೇಪಲ್ಲಿ ಮಾಡ್ಕೊಂಡು ಸುತ್ತ ಸೀಳ್ ಬಿಡದೆ ರೀತಿಯಲ್ಲಿ ಕ್ಲೀನಾಗಿರಿದ್ದು ಒಂದು ಶೇಪಲ್ಲಿ ಮಾಡ್ಕೊಳ್ಬೇಕು ನೋಡಿ ಇದೇ ರೀತಿ ಉಳಿದಿರೋ ಕಟ್ಲೆಟ್ಗಳನ್ನ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಕಟ್ಲೆಟ್ಗಳ್ನ ಮಾಡ್ಕೊಂಡಿದ್ದೀನಿ ಈ ಈಗ ಕೋಟಿಂಗ್ ರೆಡಿ ಮಾಡ್ಕೊಳ್ಳೋಣ ಇವತ್ತು ನಾನು ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋದು ಬ್ರೆಡ್ ಸ್ಲೈಸ್ನ ತೊಗೊಂಡು ಸೈಡ್ ಎಡ್ಜ್ಜೆಸ್ ಎಲ್ಲ ಕಟ್ ಮಾಡಿ ಜಸ್ಟ್ ಅದನ್ನ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಮೊಟ್ಟೆನ ಕ್ಲೀನಾಗಿ ರೀತಿ ಬೀಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕುಟಿಂಗಿಗೂ ರೆಡಿ ಇದೆ ಈಗ ಫಸ್ಟು ನಾವು ಮಾಡಿಟ್ಟಿರೋಂಥ ಕಟ್ಲೆಟ್ನ ಈ ಮೊಟ್ಟೆಯಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಆಮೇಲೆ ಬ್ರೆಡ್ ಕ್ರಮ್ಸಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಕೋಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಇರೋ ಬ್ರೆಡ್ ಕ್ರಮ್ಸ್ನ ತೆಗ್ದುಬಿಡಿ ಈ ರೀತಿ ಯಾಕಂದರೆ ನೀವು ಹಾಗೆ ಡೈರೆಕ್ಟಾಗಿ ಜಸ್ಟ್ ಇದನ್ನ ಕೋಟ್ ಮಾಡಿ ಡೈರೆಕ್ಟಾಗಿ ಎಣ್ಣೆ ಹಾಕಿದ್ರಂದರೆ ಎಣ್ಣೆ ಎಲ್ಲ ಫುಲ್ಲು ಬ್ರೆಡ್ ಕ್ರಮ್ಸ್ ಆಗಿಬಿಡುತ್ತೆ ಸೊ ಆದಷ್ಟು ಈ ರೀತಿ ನೋಡಿ ಎಲ್ಲ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಇರೋ ಬ್ರೆಡ್ ಕ್ರಮ್ಸ್ನೆಲ್ಲ ಇದ್ರಾಗೆ ತ ಇವಾಗಲೇ ತೆಗೆದ್ಬಿಡಬೇಕು ಎಲ್ಲ ಕಟ್ಲೆಟು ರೆಡಿ ಇದೆ ಈಗ ನಾವು ಫ್ರೈ ಮಾಡ್ಕೊಳ್ಳೋಣ ಕಡಾಯಿಗೆ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ನಾವು ಮಾಡಿಟ್ಟಿರುವಂಥ ಕಟ್ಲೆಟ್ ಹಾಕ್ಕೊಳ್ಳೋಣ ಕಟ್ಲೆಟ್ ಹಾಕಾಗಿದ್ದು ಗ್ಯಾಸ್ನ ಮೀಡಿಯಮ್ ಮತ್ತು ಲೋ ಇವೆರಡರ ಮಧ್ಯದಲ್ಲಿ ಇಟ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಇಡಬಾರ್ದು ಆಲೂಗಡ್ಡೆ ಎಲ್ಲ ಬೆಂದಿರೋದ್ರಿಂದ ಒಂದು ಬೇಗನೆ ಕುಕ್ ಆಗತ್ತಿದ್ದು ನೋಡಿ ಒಂದು ಎರಡು ನಿಮಿಷ ಆದಮೇಲೆ ಇದನ್ನ ತಿರುಗಿಸಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿದೆ ಈ ರೀತಿ ಎರಡು ಸೈಡು ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಆಗಿದೆ ಎರಡು ಸೈಡು ಚೆನ್ನಾಗಿ ಗೋಲ್ಡನ್ ಕಲರಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಈಗ ನಾವು ಇದನ್ನ ಪ್ಲೇಟಲ್ಲಿ ತೆಗೆದಿಡ್ಕೊಳ್ಳೋಣ ಇದೇ ರೀತಿ ಉಳಿದಿರೋ ಎಲ್ಲ ಕಟ್ಲೆಟ್ಗಳನ್ನೂ ಫ್ರೈ ಮಾಡ್ಕೊಳ್ಬೇಕು ನೀವು ಕಟ್ಲೆಟ್ನ ಹಾಕ್ಬೇಕಾದ್ರೆ ನಾನು ಹೇಳ್ದೆ ಫ್ರೆಂಡ್ಸ್ ಹೈ ಫ್ಲೇಮಲ್ಲಿ ಇಡಬಾರ್ದು ಬ್ರೆಡ್ ಎಲ್ಲ ಬೇಗ ಸೀದೋಗುತ್ತೆ ಸೊ ಒಳಗಡೆ ಹಾಗಾಗೆ ಉಳ್ಕೊಳ್ಳುತ್ತೆ ಈಗ ಇದು ರೆಡಿ ಇದೆ ಇದನ್ನೂ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಫಿಶ್ನ ಯೂಸ್ ಮಾಡಿ ಈ ಕಟ್ಲೆಟ್ನ ಮಾಡೋದು ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇದನ್ನ ನೀವು ಟೊಮೆಟೊ ಸಾಸ್ ಜೊತೆಗೆ ಪುದೀನ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು ಫಿಶಿಂದ ಈ ಡಿಫ್ರೆಂಟ್ ರೆಸಿಪಿನ ನಿಮ್ಮನೇಲ್ಲೂ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು